ಉತ್ತರ ಇಲ್ಲ. ಹೀಗಾಗಿ ಯಾರು ಯಡಿಯೂರಪ್ಪನಷ್ಟು ತೂಕದ ವ್ಯಕ್ತಿ ಆಗ್ಬೋದು ಈ ಸಿದ್ದರಾಮಯ್ಯ ಎದುರಿಗೆ ಅನ್ನೋದು ಅಷ್ಟು ಪ್ರಶ್ನೆ ಅದ. ಯತ್ನಾಳರು ಎಷ್ಟೋ ಅವ್ರು ಹೇಳಿದ್ರು ಸಹಿತ ಕೆಲವೊಮ್ಮೆ ಅವ್ರು ಮಾತಾಡೋ ರೀತಿ ನೋಡಿದಾಗ, ವಿಮರ್ಶೆ ಮಾಡೋ ರೀತಿ, ಟೀಕಿಸುವ ರೀತಿ ನೋಡಿದಾಗ ಇವರು ನಿಜವಾಗಿಯೂ ನಾಯಕರ ಅನ್ನುವಂಥ ಪ್ರಶ್ನೆಗಳು ಸಹ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ. ಮತ್ತಿನ್ನು ರಮೇಶ್ ಜಾರಕಿಹೊಳಿ ಅವರು ನಿಜವಾಗಿಯೂ ಮುಖ್ಯಮಂತ್ರಿ ಸ್ಪರ್ಧೆ ವ್ಯಕ್ತಿನ ಅಥವಾ ಅರವಿಂದ ಲಿಂಬಾವಳಿ ಅವರು ಅವ್ರಿಗೆ ಎಷ್ಟಿದೆ ವ್ಯಾಪ್ತಿ ಅನ್ನುವಂಥವು ಅದಾವೆ. ಇವೆಲ್ಲ ನೋಡಿದಾಗ ಒಂದೊಂದು ಲಿಮಿಟೇಷನ್ಸ್ ಇದ್ದಾವೆ. ಗೋಕಾಕದ ಮಟ್ಟದಲ್ಲೇ ಅದು ಬೆಳಗಾವಿ ಜಿಲ್ಲಾ ಮಟ್ಟದಲ್ಲೇ ರಮೇಶ್ ಅವರು ಬಲಿಷ್ಠ ಕಾಣ್ತಿರ್ಬೋದು. ಇನ್ನೊಂದು ಕಡೆ ನಮ್ಮ ಯತ್ನಾಳ ಅವರು ಬಿಜಾಪುರ ಅಥವಾ ಬಿಜಾಪುರದ ಸಹ ಅವರು ಲಾಸ್ಟ್ ಟೈಮ್ ಒಬ್ಬರು ಆರಿಸಿ ಬಂದಿದ್ದು ನಾವು ನೆನ್ಪಿಡಬೇಕಾದ್ದು. ಅದೇ ಕಾಲಕ್ಕೆ ಬಿಜಾಪುರ ಸುತ್ತಮುತ್ತ ಆಗಿರ್ಬೋದು ಅಥವಾ ವಿಜಯಪುರ ಅಥವಾ ಇನ್ನುಳು ಕಲಬುರಗಿಗಳು ಸ್ವಲ್ಪ ಇರಬಹುದೇನೋ. ಇನ್ನು ಉಳಿದವರು ಅರವಿಂದ ಲಿಂಬಾವಳಿ ಆಯಿತು ಮತ್ತೆಲ್ಲ ಆಯಿತು. ಒಂದು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಲಿಮಿಟೇಷನ್ಸ್ ಇದ್ದಾವೆ. ಇವರು ಒಬ್ಬ ಇಡೀ ರಾಜ್ಯದ ನಾಯಕರಿಗೆ ಕಾಣ ಬರೋದಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಅದ. ಹೀಗಾಗಿ ಯಡಿಯೂರಪ್ಪನವರನ್ನು ವಿಜೇಂದ್ರನವ್ರನ್ನ ಕಿತ್ತಾಕುವುದು ಅಂದರೆ ಯಡಿಯೂರಪ್ಪನ ಕಿತ್ತಾಕಿದಂಗೆ. ಹೀಗಾಗಿ ಪಕ್ಷಕ್ಕೆ ಇನ್ನೊಮ್ಮೆ ಹಿನ್ನೆಡೆ ಹಿಂಬಡ್ತಿ ಅವೆಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇವತ್ತು ಹೈಕಮಾಂಡ್ ನಿರ್ಣಯ ಏನದಲ್ಲ ಅದು ನಿರ್ಣಾಯಕ ಆಗುವಂಥದ್ದು ಆಗಬೇಕಾಗ್ಯದ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ನಲ್ಲೇ ಒಬ್ಬರಿಲ್ಲ ಇಬ್ಬರಿಲ್ಲ ಮೂರ್ನಾಲ್ಕು ಜನ ನಾಯಕರು ಒಬ್ಬೊಬ್ಬರು ಹಿಂದಿನಿಂದ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಬಗ್ಗೆ ನಾವು ಟೀಕೆ ಸಾಕಷ್ಟು ಮಾಡ್ಬೋದು, ಭ್ರಷ್ಟಾಚಾರ ಹಾಗೆ ಹೀಗೆ ಅಂತೇಳಿ. ಭ್ರಷ್ಟ ಇಲ್ಲದವ್ರು ಯಾರಿದ್ದಾರೆ ಇವತ್ತು? ಸ್ವತಃ ಸಿದ್ದರಾಮಯ್ಯ ಮೇಲೂ ಇವತ್ತು ಭ್ರಷ್ಟಾಚಾರದ ಆರೋಪ ಬಂದಿದೆ ಅನ್ನೋದು ನಾವು ನೋಡಿದಾಗ ಯಡಿಯೂರಪ್ಪನವರಂತೆ ಜೈಲು ಕಂಡು ಬಂದಿದ್ದಾರೆ, ಬಂದಂಥವ್ರು ಇದ್ದಾರೆ. ಇಂಥ ನಾಯಕರಿದ್ದಾರೆ ಅವರು. ಇಂಥ ನಾಯಕರಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ಇತ್ತೀಚೆಗೆ ಸದಸ್ಯ ಜಾರಕಿಹೊಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಾಗಿರ್ಬೋದು. ಬೇಡ ನಮ್ಮಲ್ಲಿ ಇನ್ನೂ ಕೆ ಎಚ್ ಪಾಟೀಲರಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಅನೇಕ ಹಿರಿಯರಿದ್ದಾರೆ, ಮಹದೇವಪ್ಪನಂಥವ್ರು ಇರ್ಬೋದು. ಇವರು ಸಹಿತ ಲೀಡರ್ ಸಾಕಷ್ಟು ಒಬ್ಬರಿಂದ ಒಬ್ಬರು ಲೀಡರ್ ಬರ್ತಾ ಇದ್ದಾರೆ. ಇವ್ರಿಗಿಂತ ಹೆಚ್ಚಿನ ಲೀಡರ್ ಗ್ಯಾರಂಟಿ ಅದ. ಗ್ಯಾರಂಟಿಗೆ ಪರ್ಯಾಯವಾಗಿ ಬಿ ಜೆ ಪಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಅದ? ಗ್ಯಾರಂಟಿ ಕೊಡ್ತಾರ? ಅವ್ರಿಗೆ ಕೊಟ್ಟಂಥ ಗ್ಯಾರಂಟಿಗಿಂತ ಹೆಚ್ಚಿನ ಗ್ಯಾರಂಟಿ ಕೊಡ್ತಾರೆ. ಅಂದಾಗ ಏನಾದರೂ ಅಷ್ಟು ಒಂದಿಷ್ಟು ಹೆಚ್ಚಿನ ಆಸೆ ಹುಟ್ಟಬೋದೇನೋ, ಇಲ್ಲಾದ್ರೆ ಈಗೇನು ರಿಸಲ್ಟ್ ಅದಲ್ಲ ಇದು ಮುಂದುವರಿಬಹುದು ಅನ್ನುವಂಥದ್ದು. ಯಾಕಂದ್ರೆ ಸಡನ್ನಾಗಿ ಏನಾದರೂ ಇವತ್ತು ಕಾಂಗ್ರೆಸ್ ಸೋಲ್ಬೇಕಾಯಿತಪ್ಪ ಅಂದ್ರೆ ಮಹಿಳೆಯರಿಗೆ ಕೊಟ್ಟಂತಹ ಈ ಬಸ್ ಅದಲ್ಲ, ಬಸ್ ಅದು ಫ್ರೀ, ಆದರೆ ಏನಾದರೂ ಬಂದ್ ಮಾಡಿದ ಮೇಲೆ ಕಾಂಗ್ರೆಸ್ ಸೋಲ್ಬೋದು. ಇಲ್ಲಾದ್ರೆ ಕಾಂಗ್ರೆಸ್ಗೆ ಮ್ಯಾಕ್ಸಿಮಮ್ 35-40% ಮಹಿಳೆಯರ ಹೊಟ್ಟುಗಳಲ್ಲಿ ಹೋಗುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಆ ಪಕ್ಷವನ್ನು ಸೋಲಿಸೋದು ತುರ್ತು ಮಟ್ಟಿಗೆ ಅಸಾಧ್ಯ. ಅದರಲ್ಲೂ ಯತ್ನಾಳಂತವ್ರಂತೂ ಭಾಳ ದೂರದ ಮಾತು. ಇದನ್ನು ನೆನಪಿಟ್ಟುಕೊಂಡು ಇವತ್ತು ಡಿಸಿಷನ್ ತೊಗೊಳ್ಬೇಕಾಗ್ಯದ ಹೈಕಮಾಂಡ್. ಅದಕ್ಕಿಂತ ಅವ್ರಿಗೆ ಪಟ್ಟಂಥ ವಿಷಯ ಏನೂ ಆಗಲಿ, ಈ ಭಿನ್ನ ಮತ ಮಾತ್ರ ಬಿ ಜೆ ಪಿಯನ್ನು ಇಲ್ಲೇ ಕಂಡು ತುಂಡು ಮಾಡಿ ತುಂಡಿಸುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಅಂತೇಳಿ ಅನ್ನಿಸ್ತಾ ಇದೆ. ನಿರ್ಧಾರ ಆಯ್ಕೆ ಮಾಡಿಬಿಟ್ಟಿದ್ದು. ಅದೇನೋ ಆಗಲಿ, ಇದು ಇವತ್ತು ನಡೆದ ಇಲ್ಲಿಯವರೆಗಿನ ರಾಜಕೀಯ ಬೆಳವಣಿಗೆ ಮೇಲಿನ ಚರ್ಚೆ. ನಾನು ಮತ್ತೆ ಏನಾಗ್ತದೆ ನೋಡೋಣ ಅಂತ ಹೇಳ್ತಾ, ಇದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್ ಅಂದರೆ H16 ನ್ಯೂಸ್. ಇದು ಸತ್ಯದ ಕೈಯಲ್ಲಿ ಒಂದನೇ.